ನಮಸ್ಕಾರ. ಅಮೃತ ಪ್ರೀತಮ್ ಪಂಜಾಬಿ ಕವಯಿತ್ರಿ ಅಂತ ಹೇಳಿ ಇಡೀ ಇಂಡಿಯಾ ದೇಶಕ್ಕೆ ಫೇಮಸ್ಸು. ಅವರ ಚಿಕ್ಕ ವಯಸ್ಸಿನ ಫೋಟೋ ಇದು. ಅವರು 1948 ತೆಗೆದಿದ್ದಂತೆ ಇದು. ಯಾಕಿದ್ದನ್ನು ತೋರಿಸ್ತೆ ಅಂದರೆ, ವಯಸ್ಸಾದಮೇಲೆ ಅವರ ಫೋಟೋ ಇದೆಯಲ್ಲ ಅದನ್ನು ತೋರಿಸೋದು, ಮೊದಲು ಇದನ್ನು ತೋರಿಸೋಣ ಅಂತ ತೋರಿಸ್ತೆ. ಆಮೇಲೆ ಅವರು ವಯಸ್ಸಾದಮೇಲೆ ಹೇಗಾದರು ಅಂತ ಅನ್ನೋದನ್ನು ಆ ಫೋಟೋನೂ ತೋರಿಸ್ತೀನಿ. ಇದು ಇವರ ವಯಸ್ಸಾದ ಹೆಚ್ಚು ಪರಿಚಿತವಾದ ಫೋಟೋ. ಇದ್ರ ಬಗ್ಗೆ ವಿಕಿಪೀಡಿಯಾದಲ್ಲಿ ಇರೋದು ಮತ್ತು ಸಂಸ್ಕೃತಿ ಸಲ್ಲಾಪ ಜಾಲತಾಣದಲ್ಲಿ ಇರೋದು ಒಂದೇ ವಿಷಯ. ಆದ್ದರಿಂದ ಮೊದಲ ಒಂದು ಲೇಖನ ಇದೆ, ತಿರು ಶ್ರೀಧರ್ ಅವ್ರು ಬರೆದಿರೋದು, ಅದನ್ನು ಓದ್ಬಿಡ್ತೀನಿ. ಆಮೇಲೆ ಅವ್ರ ಬಗ್ಗೆ ಹೇಳುವಂಥದ್ದು ಬಹಳ ವಿಶೇಷವಾದ ಒಂದು ಸಂಗತಿಯನ್ನು ಹೇಳಬಹುದು. ಪ್ರೇಮ ತುಂಬಿದ ಬರಹಗಳಿಗೆ ಹೆಸರಾದ ಅಮೃತ ಪ್ರೀತಮ್ ಜ್ಞಾನಪೀಠ ಪುರಸ್ಕಾರ ಗಳಿಸಿದ ಮಹಾನ್ ಕವಯಿತ್ರಿ, ಲೇಖಕಿ, ಕಥೆಗಾರ್ತಿ ಮತ್ತು ಕಾದಂಬರಿಗಾರ್ತಿ. ಅಮೃತ ಪ್ರೀತಮ್ ಸ್ವಾತಂತ್ರ್ಯ ಪೂರ್ವ ಅವಿಭಕ್ತ ಅಂದರೆ ವಿಭಜನೆಗಿಂತ ಮುಂಚಿನ ಪಂಜಾಬಿನ ಲಾಹೋರಿನ ಬಳಿಯ ಗುಜರಾವಾಲೆಯಲ್ಲಿ 1919 ಆಗಸ್ಟ್ 31 ಜನಿಸಿದರು. ಇವರ ತಂದೆ ಕರ್ತಾರ ಸಿಂಹ ಹಿತಕಾರಿಯವರು ಪ್ರಸಿದ್ಧ ಲೇಖಕರಲ್ಲಿ ಒಬ್ಬರಾಗಿದ್ದರು. ಅಮೃತ ತಮ್ಮ 11ನೆಯ ವಯಸ್ಸಿನಲ್ಲಿ ತಾಯಿ ರಾಜಕೌರ್ ಅವರನ್ನು ಕಳೆದುಕೊಂಡರು. ಮುಂದೆ ತಂದೆಯ ಪೋಷಣೆಯಲ್ಲೇ ಬೆಳೆದ ಅಮೃತ ತಂದೆಯ ಪ್ರೇರಣೆಯಿಂದಲೇ ಸಾಹಿತ್ಯ ರಚನೆಗೆ ತೊಡಗಿದರು. 100ಕ್ಕೂ ಹೆಚ್ಚು ಕವನಗಳನ್ನುಳ್ಳ ಇವರ ಮೊದಲ ಕೃತಿ ಅಮೃತ ಲಹರಾರಿ 1936 ಹೊರಬಂತು. 1938 ನವೀ ದುನಿಯಾ ಎಂಬ ಸಾಹಿತ್ಯ ಪತ್ರಿಕೆಯನ್ನು ನಡೆಸತೊಡಗಿದರು. ಲಾಹೋರಿನ ಆಕಾಶವಾಣಿಗೆ ಕವನಗಳನ್ನು ಬರೆಯಲಾರಂಭಿಸಿದರು. ಇವರ ಆರಂಭದ ಬರವಣಿಗೆಯ ಮೇಲೆ ಪಂಜಾಬಿನ ಖ್ಯಾತ ಕವಿ ಮೋಹ ಸಿಂಗ್ ಮತ್ತು ಪ್ರಸಿದ್ಧ ಲೇಖಕ ಗುರುಭಕ್ಷ ಸಿಂಗ್ ಅವರ ಪ್ರಭಾವ ಸಾಕಷ್ಟು ಗೋಚರಿಸುತ್ತವೆ. 1947 ಭಾರತದ ವಿಭಜನೆಯಾದ ನಂತರ ಅಮೃತ ಪ್ರೀತಮ್ ಲಾಹೋರನ್ನು ತೊರೆದು ದೆಹಲಿಯಲ್ಲಿ ನೆಲೆಸಿದರು. ವಿಭಜನೆಯ ಸಮಯದಲ್ಲಿ ಅಲ್ಲಿಯ ಪ್ರಜೆಗಳಿಗೆ ಉಂಟಾದ ಕಷ್ಟ ನಷ್ಟಗಳು ಅವರ ಅನೇಕ ಕೃತಿಗಳಲ್ಲಿ ಮಾರ್ದನಿಸಿವೆ. ವಾರಸ್ ಶಾಹ್ ಎಂಬ ಇವರ ಕವನ ಈ ನಿಟ್ಟಿನಲ್ಲಿ ತುಂಬ ಪ್ರಸಿದ್ಧವಾದದ್ದು. ಇವರ ಕೃತಿಗಳಲ್ಲಿ ಪಂಜಾಬಿನ ಜನಜೀವನದ ಹಲವಾರು ಮುಖಗಳ ಪರಿಚಯ ಕಾಣಸಿಗುತ್ತದೆ. ಪ್ರೀತಿಯ ನಾನಾ ಮುಖಗಳು, ಪ್ರೀತಿಯನ್ನು ಅರಸುವ ಮನ, ಅದು ಪಡುವ ಅಸಂತೃಪ್ತ ಅಲೆಮಾರಿತನಗಳನ್ನು ಅಮೃತ ಮೊಗೆ ಮೊಗೆದು ತಮ್ಮ ಬರಹಗಳಲ್ಲಿ ಅನುಭವಿಸಿ ಬಿಡಿಸಿಟ್ಟಿದ್ದಾರೆ. ಅಂದಿನ ಕಟ್ಟುಪಾಡಿನ ಸಾಮಾಜಿಕ ಹಿನ್ನೆಲೆಯ ದಿನಗಳಲ್ಲೇ ಅವರ ಸ್ವತಂತ್ರ ಮನೋಭಾವನೆಗಳ ದಿಟ್ಟತನ ಎದ್ದು ಕಾಣುತ್ತದೆ. ಅಮೃತ ಅವರಿಗೆ 20ನೆಯ ವಯಸ್ಸಿನಲ್ಲಿ ಅಂದರೆ 1939 ಪ್ರೀತಮ್ ಸಿಂಗ್ ಕವಾತಡ ಅಂತವರ ಹೆಸರು, ಪ್ರೀತಮ್ ಸಿಂಗ್ ಕವಾತಡ ಅವರೊಡನೆ ಮದುವೆಯಾಯಿತು. ಆದರೆ ಮನಸ್ಸುಗಳು ಕೂಡಿ ಬರಲಿಲ್ಲ ಅನ್ನುವಾಗ ಒಂದು ಕಾರಣನ ಸಾಮಾನ್ಯವಾಗಿ ಹೇಳ್ತಾರೆ, ಅದನ್ನು ನಾನು ಹೇಳ್ತೀನಿ. ಆ್ಯಕ್ಚುಲಿ ಇದನ್ನು ಬರೆಯೋರು ಅದನ್ನು ಬರಿತಾ ಇಲ್ಲ, ಡಿಸೆನ್ಸಿ ಅಲ್ಲ ಅಂದ್ಕೊಂಡು ಬರೀತಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅಂದಿನ ದಿನಗಳಲ್ಲಿ ಸಾಹಿತಿ ಸಾಹಿರ್ ಲುಧಿಯಾನ್ವಿ ಇವರು ಹಿಂದಿ ಚಿತ್ರಗೀತೆಗಳನ್ನು ಬರೀತಾರೆ. ಎಷ್ಟೊಂದು ಸಿನಿಮಾ ಹಾಡು ಬರೆದಿರೋರು, ತುಂಬ ಫೇಮಸ್ಸು, ಪದೇ ಪದೇ ಕೇಳಿರೋ ಹೆಸರು ಇದು. ಸಾಹಿರ್ ಲುಧಿಯಾನ್ವಿ ಎಂಬ ಕವಿ ಹೆಚ್ಚು ಹೆಸರನ್ನು ಮಾಡಿದ್ದ. ಈತನ ಕವಿತೆಗಳು ಅಮೃತ ಪ್ರೀತಮ್ ಅವರನ್ನು ಎಷ್ಟು ಸೆಳೆಯಿತೆಂದರೆ, ಆಕೆ ತನ್ನ ಪತಿ ಪ್ರೀತಮ್ ಸಿಂಗನ್ನು ಶಾಶ್ವತವಾಗಿ ತೊರೆದು ಸಾಹಿರ್ ಲುಧಿಯಾನ್ವಿ ಹಿಂದೆ ನಡೆದರು ಅಂತ. ಮದುವೆ ಮುಂಚೆನೆ ಆತನ ಪ್ರೀತಿಸಿದರು. ಇವರನ್ನು ಮದುವೆ ಆಗಬೇಕಾಗಿ ಬಂತು, ಆದ್ರಿಂದಲೇ ಇವ್ರ ಜೊತೆ ಹೊಂದಾಣಿಕೆ ಆಗಲಿಲ್ಲ ಅನ್ನೋದು ಆ್ಯಕ್ಚುಲ್ ಥಿಂಗ್. ಅದು ಬರವಣಿಗೆ ಅದೆಲ್ಲ ಬರೆಯೋಕ್ಕಾಗತ್ತೆ, ಅದು ಪಬ್ಲಿಕ್ ಬರವಣಿಗೆನಲ್ಲಿ ಅಂತ ಅವರು ಈ ಥರ ಬರೆದಿರಷ್ಟೇ. ಅದನ್ನು ನಾನು ಆಮೇಲೆ ಇನ್ನೊಂದು ಕಿಂಚಿತ್ ಎಕ್ಸ್ಪ್ಲೇನ್ ಮಾಡೋಣ. ಆದರೆ ಲುಧಿಯಾನ್ವಿ ಮತ್ತೊಂದು ಹೆಣ್ಣಿನಲ್ಲಿ ಸುಖ ಕಾಣ ಹೊರಟಾಗ ದೊಡ್ಡ ನಿರಾಸೆ ಅನುಭವಿಸಿದರೂ ಆತನನ್ನು ಆತನ ಪಾಡಿಗೆ ಬದುಕಲು ಬಿಟ್ಟು ಬಿಟ್ಟರು. ಅತ್ಲೂ ಇಲ್ಲ ಇತ್ಲೂ ಇಲ್ಲ ನಮ್ಮ ಅಕ್ಕ ಮಹದೇವಿ ಥರ. ಮುಂದೆ ಅಮೃತ ಪ್ರೀತಮ್ ಇಮ್ರೋಜ್ ಎಂಬ ಕಲಾವಿದನ ಜೊತೆಯಲ್ಲಿ ಬದುಕಲು ಆರಂಭಿಸಿದರು. ತನ್ನ ಜೀವನದ ಕೊನೆಯವರೆಗೆ ಸುಮಾರು 40 ವರ್ಷಗಳ ಕಾಲದ ಸುದೀರ್ಘ ಬದುಕನ್ನು ಆಕೆ ಇಮ್ರೋಜನ ಜೊತೆ ಕಳೆದರು ಅಂತ. ಆ್ಯಕ್ಚುಲಿ ಇಲ್ಲಿರೋದು ಏನು ಅಂತ ಹೇಳ್ಬಿಡೋಣ, ಈಗಲೇ ಕೊನೆವರೆಗೂ ತೊಗೊಂಡು ಹೋಗೋಕ್ಕಾಗಲ್ಲ. ಅದನ್ನು ಸಾಮಾನ್ಯವಾಗಿ ಅಕ್ಕ ಮಹಾದೇವಿ ಹೋಲಿಸ್ತಾರೆ. ಇತ್ತೀಚೆಗೆ ಶಾಂತರಸರ ಮಗಳು HS ಮುಕ್ತಾಯಕ್ಕ ಜೊತೆ ಹೋಲಿಸ್ತಾರೆ.
ಪ್ರತಿಭಾ ಜೊತೆ ಹೋಲ್ಸೋಕ್ಕಾಗಲ್ಲ, ಯಾಕೆಂದರೆ ಪ್ರತಿಭಾ ಮಾಗಿದ ಕವಿತೆಗಳನ್ನು ಕೊಟ್ಬಿಟ್ಟಿದ್ದಾರೆ. ಇವ್ರು ಏನು ಈ ಅಮೃತ ಪ್ರೀತಮ್ದಾಗಲಿ, ಮಹಾದೇವಿದಾಗಲಿ, ಇನ್ನೊಂದು ಹೇಳಿದ್ನಲ್ಲ ನಾನು ಮುಕ್ತಾಯ್ತು, ಅವರು ಒಂದು ಹಂತ ಬಹುಶಃ 20, 21, 22, 23 ಹೆಣ್ಮಗಳ ಮನಸ್ಸಿನಲ್ಲಿ ಪ್ರೀತಿ ಆರಂಭ ಆಗುತ್ತಲ್ಲ, ಆಗ ಅವಳು ಬರೆಯಬಹುದಾದ ಕವಿತೆಗಳಿವೆಯಲ್ಲ ಅಲ್ಲಿಗೆ ನಿಂತು ಬಿಡ್ತಾರೆ. ಅಕ್ಮಹಾದೇವಿ ಅಲ್ಲಿಗೆ ನಿಲ್ತಾಳೆ, ಅದನ್ನು ಬಿಟ್ಟು ಅವಳು ಮುಂದೆ ಮಾಗಿದ ಕವಿತೆಗಳು ಅಕ್ಮಹಾದೇವಿಯಲ್ಲಿ ಸಿಗೋದಿಲ್ಲ, ಬರೀ ವಿರಹದ ಕವಿತೆಗಳೇ ಮಿಲನದ ಕವಿತೆಗಳೇ ಸಿಗ್ತವೆ ಅಂತ ಒಂದು ದೊಡ್ಡ ವಿಷಯ. ಅದನ್ನು ತುಂಬ ಜನ ವಿಮರ್ಶಕರು ಪ್ರಸ್ತಾಪ ಮಾಡಿದ್ದಾರೆ, ನಾನು ನನ್ನ ಪಾಠಗಳಲ್ಲಿ ಅದನ್ನು ಹೇಳಿದ್ದೀನಿ. ಮುಕ್ತಾಯಕ ಬರೆಯೋದು ಹಾಗೇನೆ, ಅವ್ರು ಗಝಲ್ ಬರೀತಾರೆ, ಶಾಂತರಸರ ಪ್ರಭಾವ ಆಕೆ ಮೇಲೆ. ಅವರಿಂದ ಶಾಂತರಸರು ಹೇಳಿದಂತೆ, ನೀನು ಏನನ್ನಿಸ್ತು ಅದನ್ನು ಬರಿ, ಯಾವ ನಿರ್ಬಿಡೆಯಿಂದ ಬರಿ, ಯಾವ ಸಂಕೋಚ ಬೇಡ ಅಂತ. ಎಂಥ ಒಳ್ಳೆ ಮಾತು ಹೇಳಿದ್ದಾರೆ ನೋಡಿ, ಒಳ್ಳೆ ಕವಯಿತ್ರಿ ಅಂತ ನಿಲ್ಲಬೇಕಾದ್ರೆ ಮುಕ್ತಾಯಕ ಅದೇನೋ 30 ವರ್ಷದ ಹಿಂದೆ ಬರಿತಾ ಇದ್ದ ರೀತಿಯ ಕವಿತೆಗಳನ್ನೇ ಇವತ್ತು ಬರೀತಾರೆ. ಅಂದರೆ ಅವ್ರಿಗೆ ಮದುವೆ ಆಯಿತು, ಮಕ್ಕಳಾದವು, ಮೊಮ್ಮಕ್ಕಳಾದವು, ವಯಸ್ಸಾಯಿತು. ಈಗ ಅಮೃತ ಪ್ರೀತಮ್ ಫೋಟೋ, ಅದಕ್ಕೆ ನಾನು 2 ಫೋಟೋನೂ ತೋರಿಸಿದ್ದು, ಬಟ್ ಇಲ್ಲಿ ಕ್ಯಾಮ್ರಾ ಅಡ್ಡ ಬರ್ತಾಯಿತ್ತು, ನನಗೆ ಸರಿಯಾಗಿ ತೋರಿಸೋಕ್ಕಾಗಲಿಲ್ಲ. ಅಲ್ಲಿಗೆ ನಿಂತು ಹೋಗುತ್ತೆ ಅವ್ರ ಕವಿತೆ ಅಂತ. ಇಡೀ ಇಂಡಿಯಾ ದೇಶದಲ್ಲಿ ಅಮೃತ ಪ್ರೀತಮ್ ಒಬ್ಬರೇ ಈ ಥರ ಒಂದು ಹಂತಕ್ಕೆ, ಪ್ರೀತಿಯ ಹಂತಕ್ಕೆ ನಿಂತು ಹೋದ ಕವಿತೆಗಳನ್ನು ಬರೆದವರು ಅಂತನೋ ಒಂದು ಮಾತಿತ್ತು ತುಂಬ ಹಿಂದೆ. ಆಮೇಲೆ ನಾವೆಲ್ಲ ಸೇರಿಸಿದ್ವಿ, ಅಕ್ಮಹಾದೇವಿಗೂ ಸೇರಿಸಿದ್ವಿ, ಮುಕ್ತಾಯಕ್ಕೂ ಹೋಲಿಸಿ ಎಲ್ಲ ಬೇಕಷ್ಟು ಪ್ರಬಂಧಗಳು, ಲೇಖನಗಳನ್ನು ಬರೆದಾಗಿದೆ. ಅದು ಆ್ಯಕ್ಚುಲಿ ಸಾಹಿರ್ ಲೂಧಿಯಾನ್ಮೀನೇ ಅವರ ಪ್ರಿಯಕರ, ಅವನ್ನ ಪ್ರೀತಿಯ ಕವಿತೆಗಳನ್ನು ಬರೀತಿದ್ದವರು. ಮದುವೆ ಏನಾಯಿತು, ಅವನನ್ನು ಬಿಟ್ಟ ಇದು ಇನ್ನೊಬ್ಬನ ಜೊತೆ ಇದ್ದ, ಏನೇನು ಹಾಕಲ್ಲ, ಮಕ್ಕಳು ಎಲ್ಲ ಆಗಿವೆ ಅವರಿಗೆ, ಆದರೆ ಅವರ ಕವಿತೆಗಳಲ್ಲಿ ನಿಂತು ಹೋಗುತ್ತವೆ ಅಂಥೇಳಿ ಇವರು ಸ್ವಲ್ಪ ಫೇಮಸ್. ಮತ್ತು ಅವರ ಕೃತಿಗಳಿಗೆ ಬಂದರೆ ನಮಗೆ ಸ್ವಲ್ಪ ಡೌಟ್ ಬರುತ್ತೆ, ಆದರೆ ಎಲ್ಲ ಪಂಜಾಬಿ ಭಾಷೆಯಲ್ಲಿರೋದ್ರಿಂದ ನಂಗೆ ಡೌಟ್ ಬಂದರೂ ಯಾರು ಕ್ಲಿಯರ್ ಮಾಡೋರು ಇಲ್ಲ ಬಿಡಿ, ಅದು ಅರ್ಥ ಆಗಿರುತ್ತೆ ನಮಗೆ ಹೆಸರು ಏನು ಏನು ಅಷ್ಟು ಹೇಳಿದೆ ಅಲ್ಲ. ಲಾಮಿಯಾವತನ್, ಸುನಹರ್ ಮೊದಲಾದವು ಅಮೃತ ಪ್ರೀತಮ್ ಅವರ ಕವನ ಸಂಗ್ರಹಗಳು. ಪಿಂಚರ್, ಇದೊಂದು ಸ್ವಲ್ಪ ಪಂಜರ ಅಂತ ಸ್ವಲ್ಪ ಫೇಮಸ್ ಅಂತೆ. ಆಲನ, ಬಂದು ದರ್ವಾಜ ಅಂದರೆ ಹಾಕಿರುವ ಬಾಗಿಲು, ಮುಚ್ಚಿರುವ ಬಾಗಿಲು ಅಂತ. ರಂಕ ಪತ್ತ, ವಾಕ್ತಿ ಅನಿತ, ಧರತಿ ಸಾಗರ ಸಿಪಿಯಾಮ್, ದಿಲ್ಲಿ ಕಿ ಗಲಿಯಾಮ್, ಎಸ್ಕಿಮೋ ಸ್ಮೈಲ್ ತಥಾ ಏರಿಯಲ್, ಜಲಾವತನ್, ಜೇಬ್ ಕತ್ರೆ ಕಾದಂ, ಇವಿಷ್ಟು ಕಾದಂಬರಿಗಳು. ಆಕ್ರಿಕತ್ ಸಿನಿಮಾ ಗ್ರಹ ನೆನಪು ನನಗೆ, ಏಕ್ ಲಡ್ಕಿ ಏಕ್ ಶಾಪ್ ಸಣ್ಣ ಕಥೆಗಳ ಸಂಗ್ರಹ, ಅಥವಾ ಸಿನಿಮಾ ಕತೆ ಬೇರೆ ಇರ್ಬೋದು. ಇಕ್ಕಿಸ್ ಪತ್ಯೋಂಕ ಗುಲಾಬ್ ಎಂಬುದು ಇವರ ಬಲ್ಗೇರಿಯಾ, ಸೋವಿಯತ್ ರಷ್ಯಾ, ಯುಗೋಸ್ಲಾವಿಯಾ, ಹಂಗೇರಿ, ರುಮೇನಿಯಾ ಮತ್ತು ಜರ್ಮನಿ ಪ್ರವಾಸದ ದಿನಚರಿ. ಅತೀತ್ ಕಿ ಪರಚಾಯಾಮ್ ಕೃತಿಯಲ್ಲಿ ತಮ್ಮ ಆಗಿ ಹೋದ ಬದುಕಿನ ಛಾಯೆ ಅಂತ, ತಮ್ಮ ಬದುಕು, ಸಾಹಿತ್ಯ, ದೇಶ ವಿದೇಶಗಳ ಬರಹಗಾರರ ಬದುಕು ಮತ್ತು ಸಾಹಿತ್ಯವನ್ನು ಕುರಿತಂತೆ ನೆನಪಿನ ಚಿತ್ರಗಳನ್ನು ಬಿಡಿಸಿದ್ದಾರೆ. ರಸೀದಿ ಟಿಕೆಟ್ ಇವರ ಆತ್ಮಕಥಾನಾತ್ಮಕ ಕೃತಿ, ಸದ್ಯ ಇಂಗ್ಲೀಷ್ ಹೆಸರಿಟ್ಟು ಒಂದು ಇವೋ ರಸೀದಿನ ಹಿಂದಿನೇ ನಾವು ಕನ್ನಡ ಮಾಡ್ಕೊಂಡಿದ್ದೀವಿ, ಟಿಕೆಟ್ ಅನ್ನೋದು ಇಂಗ್ಲೀಷು, ರಸೀದಿ ಟಿಕೆಟು ಅಂತ ಕನ್ನಡ ಕನ್ವರ್ಟ್ ಆಗಿದೆ. ಇದರ ಮೇಲೆ ಪ್ರಶ್ನೆಗಳು ಬರುತ್ತವೆ ಅಂತೆ, ರಸೀದಿ ಟಿಕೆಟು ಯಾರ ಆತ್ಮಕಥೆ ಅಂತ ಪ್ರಶ್ನೆ ಬರುತ್ತಂತೆ ನಾನು ಕೇಳ್ಪಟ್ಟೆ. ಅದರಿಂದ ಅದೊಂದನ್ನು ಗಮನಿಸ್ಬೋದು, ಮಿಕ್ಕಿದ್ದು ಏನಾದರೂ ಕಂಸಕಲ್ಲ ಇತ್ಯಾದಿ ನೆನಪಿದ್ರೆ ಇಟ್ಕೊಳ್ಬೋದು. ಅಮೃತ ಪ್ರೀತಮ್ ಅವರು ದೆಹಲಿ ಆಕಾಶವಾಣಿಯಲ್ಲಿ ಅನೇಕ ವರ್ಷ ಕೆಲಸ ಮಾಡಿದರು. ಮುಂಬಯಿಯ ಚಲನಚಿತ್ರ ಪ್ರಪಂಚಕ್ಕೂ ಹೆಜ್ಜೆ ಇಟ್ಟ ಅವರು, ಆ ಕ್ಷೇತ್ರ ಒಗ್ಗದೆ ಮರಳಿದರು. ಇವರ ಅನೇಕ ಕೃತಿಗಳು ಭಾರತೀಯ ಭಾಷೆಗಳಲ್ಲೇ ಅಲ್ಲದೆ ಇಂಗ್ಲಿಷ್, ರಷ್ಯನ್, ಬಲ್ಗೇರಿಯನ್, ಹಂಗೇರಿಯನ್, ಜಪಾನಿ ಭಾಷೆಗಳಿಗೆ ಅನುವಾದಗೊಂಡಿವೆ. 1966 ಮೊದಲುಗೊಂಡಂತೆ ನಾಗಮಣಿ ಎಂಬ ಪಂಜಾಬಿ ಪತ್ರಿಕೆಯ ಸಂಪಾದಕರಾಗಿದ್ದರು. ಅಮೆರಿಕೆಯ ಮಿಚಿಗನ್ ವಿಶ್ವವಿದ್ಯಾಲಯದ ನಿಯತಕಾಲಿಕವಾದ ಮೆಹಫಿಲ್ ಇವರ ಕೃತಿಗಳನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಹೊರತಂದಿತ್ತು. ಅಮೃತ ಪ್ರೀತಮ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದ ಮಹಿಳೆಯರಲ್ಲಿ ಮೊದಲಿಗರು. ನಮ್ಮ ಹರ್ಷತಾ ದೇವಿ ಅಂದ್ಕೊಂಡ್ಬಿಟ್ಟಿದ್ದೆ ಇಷ್ಟು ದಿವಸ, ಕನ್ನಡದಲ್ಲಂತೂ ಗೀತಾ ನಾಗಭೂಷಣ. ಸೊ ಮಹಿಳೆಯರು, ಭಾರತದ ಮಹಿಳೆಯರು 1956 ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತು. ಆಮೇಲೆ ಪದ್ಮಶ್ರೀ, ಪದ್ಮಭೂಷಣ, ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ದೆಹಲಿ ವಿಶ್ವವಿದ್ಯಾನಿಲಯ 1973 ಗೌರವ ಡಿಲಿಟ್ ಪ್ರಶಸ್ತಿಯನ್ನು ನೀಡಿತು. ಇವರು ಅಮೃತ ಪ್ರೀತಮ್ 2005 ಅಂದರೆ 5 ಅಂದರೆ ಹೆಚ್ಚು ಕಮ್ಮಿ
ಇಪ್ಪತ್ತು ವರ್ಷ ಆಯಿತಾ. ಅಕ್ಟೋಬರ್ 31ರಂದು ನಿಧನರಾದರು ಅಂಥೇಳಿ ಸಾಮಾನ್ಯವಾಗಿ ಈ ಫೋಟೋನೇ ತೋರಿಸ್ಬೇಕು. ನನಗೆ ವಿಕಿಪೀಡಿಯಾದಲ್ಲ ಆ ಫೋಟೋ ಕಾಣಿಸ್ಬಿಡ್ತಲ್ಲ, ಆದ್ದರಿಂದ ನನಗೆ ಟೆಂಪ್ಟೇಷನ್ ಶುರು ಆಗ್ಬಿಡ್ತು. ಓ, ಇಷ್ಟು ಚಿಕ್ಕವರಾಗಿದ್ದೀರಾ, ಇವರು ಇದನ್ನು ತೋರಿಸ್ಬಿಟ್ಟಡ್ಮೆ ಅಂತನ್ನುವ ರೀತಿಯಾದಂತಹ ಒಂದು ಟೆಂಪ್ಟೇಷನ್ ವಿಕಿಪೀಡಿಯಾದಲ್ಲಿರುವ ಫೋಟೋ ಇದೆಯಲ್ಲ, ಅದನ್ನು ನಾವು ತೋರಿಸಿದ್ರೆ ಏನಾಗುತ್ತೆ ಅಂತಂದರೆ, ಅವರು ಅದೇ ಇದು ಅವರು ಮೊದಲು ಹೇಗಿದ್ದರು, ಹೀಗಿರುವಾಗಲೇ ಇರಬೇಕು ಪ್ರೇಮದಲ್ಲಿ ಬಿದ್ದದ್ದು, ಆದರೆ ಕೊನೆಯವರೆಗೂ ಕಾವನ್ನು ಕಾಪಾಡ್ಕೊಳ್ಳೋ. ಸಾಮಾನ್ಯವಾಗಿ ಕವಿತ್ರೆ ಏನು ಮಾಡ್ತಾರೆ ಅಂದರೆ ಪ್ರೇಮ ಕವಿತೆಗಳನ್ನು ಬರೀತಾರೆ, ಆದರೆ ಆಮೇಲೆ ಅವ್ರಿಗೆ ಜೀವನದಲ್ಲಿ ಸ್ಥಿತ್ಯಂತರಗಳಾಗತ್ತಲ್ಲ, ಬದಲಾವಣೆಗಳಾಗತ್ತಲ್ಲ, ಅವರು ಮನುಷ್ಯ ತಾನೇ ಬೆಳೀತಾರೆ, ಅವ್ರು ಅಮೃತ ಕೊಡು ದೇವರೇ. ಆಗ ಏನಾಗುತ್ತೆ ಅಂದರೆ ಆ ಬೇರೆ ಬೇರೆ ಹಂತಗಳನ್ನು ಅನುಭವಿಸ್ತಾರೆ, ಅವ್ರ ತಾಯಿ ಆಗ್ತಾರೆ, ಇನ್ನೇನೋ ಆಗ್ತಾರೆ, ಅಜ್ಜಿ ಆಗ್ತಾರೆ, ಅದೆಲ್ಲ ಆ ಹಂತದ ಕವಿತೆಗಳನ್ನು ಎಲ್ಲ ಕವಿತ್ರಿಯರು ಬರೆದಿದ್ದಾರೆ. ಆದರೆ ಇದು ಇಂಡಿಯಾ ದೇಶಕ್ಕೆ ಇದೊಂದು ಈ ಮಾತು ಕಪ್ಪವಾದ ಅಂದರೆ ಇವನೊಬ್ಬಳೆ ಅಮೃತ ಪ್ರೀತಮ್. ಇತ್ತೀಚೆಗೆ ನಾವು ಕನ್ನಡದಲ್ಲಿ ಎರಡು ಹೆಸರುಗಳನ್ನು ಹೇಳ್ತೀವಿ, ಅದನ್ನು ಈ ಮುಖ್ಯ ಅನಿಸಿದ್ದನ್ನು ಮಾತ್ರ ನಾವು ಗುರುತು ಮಾಡ್ಕೊಳ್ಬೋದು. ನಮಸ್ಕಾರ.